ನಮಸ್ಕಾರ, ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸೂಪರ್ ಸೂಪರ್ ಟೇಸ್ಟಿ ಆಗಿರುವಂತಹ ರೆಸಿಪಿನೇ ತೋರಿಸ್ಬೇಕಾಯಿತು. ಯಾಕೆ ಅಂತ ಅಂದರೆ ಇದು ನಮ್ಮ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಂದು ರೆಸಿಪಿನ ನೀವು ಒಂದು ಸಲ ನೀವು ಮನೆಯಲ್ಲಿ ಮಾಡ್ಕೊಂಡ್ರಿ ಅಂತ ಅಂದರೆ ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಯಾವುದ್ರದಪ್ಪ ರೆಸಿಪಿ ಅಂತಂದರೆ, ಈ ಸಲ ನಾನು ಸ್ವೀಟನ್ನು ಹೇಳ್ತಾ ಇಲ್ಲ, ಬದಲಾಗಿ ಏನು ಟೊಮೆಟೊ ಕಾಯಿ ಇರುತ್ತಲ್ಲ ಆ ಕಾಯಿನಲ್ಲಿ ಒಂದು ಏನು ತುಂಬ ಟೇಸ್ಟಿ ಅಂತ ಅಂದರೆ ಒಂದು ಸಲ ನೀವು ಮಾಡಿಕೊಂಡ್ರೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಇವತ್ತು ಮಾರ್ಕೆಟಲ್ಲಿ ಹೋದಾಗ ಆ ಕಾಯಿ ಟೊಮೆಟೊ ಸಿಕ್ಬಿಡ್ತು ಅಪರೂಪಕ್ಕೆ. ತುಂಬ ದಿನಗಳಾದಮೇಲೆ ಸಿಕ್ಕಿದ್ರಿಂದ ಈ ಒಂದು ರುಚಿ ತುಂಬ ಅಂದರೆ ತುಂಬ ತುಂಬ ಅದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಏನು ಯೂಟ್ಯೂಬ್ ಚಾನಲ್ನ ನಮ್ಮ ಎಲ್ಲ ಸದಸ್ಯರಿಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಕೊಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ವಿಡಿಯೋ ಮಾಡಿ ಹಾಕಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿಂದು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರಾಯಿತು ಅಂತ ಅಂದ್ಕೊಂಡು ಇವತ್ತು ತಟ್ ಅಂತ ಅದನ್ನು ರೆಡಿ ಮಾಡಬೇಕಾದ್ರೇ ವಿಡಿಯೋನೂ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನೂ ಕೂಡ ಏನು ರೆಸಿಪಿದೇ ಆಯಿತು. ಲಾಸ್ಟ್ ಮೊನ್ನೆ ತಾನೇ ನಾನು ರವೆ ಉಂಡೆನ ಮಾಡಿ ವಿಡಿಯೋ ಮಾಡಿ ಹಾಕಿದೆ. ಬದಲಿಗೆ ಈಗ ಮತ್ತೊಂದು ಖಾರನ ಮಾಡಿ ಈ ವಾರದಲ್ಲಿ ಎರಡು ವಿಡಿಯೋ ಕುಕ್ಕಿಂಗಿಂದೇ ವಿಡಿಯೋ ಆಯಿತು. ಸೊ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ 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 ಚೆನ್ನಾಗಿರುತ್ತೆ. ನಾನು ಹೇಳೋದಕ್ಕಿಂತ ನೀವು ಮಾರ್ಕೆಟಲ್ಲಿ ಟೊಮೆಟೊ ಕಾಯಿ ಸಿಕ್ತು ಅಂತ ಅಂದರೆ ತಂದು ಮಾಡಿಕೊಂಡು ನೋಡಿ, ಅದು ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತಿಳಿಸೋಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣು ಬೆಲ್ ಐಕನ್ನ ಆನ್ ಮಾಡಿದ್ರಿ ಅಂತ ಅಂದರೆ ನಾನು ಅಪ್ ಮಾಡಿದ ತಕ್ಷಣ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಸೊ ನಿಮಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಆ ವಿಡಿಯೋನ ಯಾವಾಗಲೂ ನೋಡ್ತಾ ಇರ್ಬೋದು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಚಪಾತಿಗೆ ಇರ್ಬೋದು, ಅನ್ನಕ್ಕೆ ಇರ್ಬೋದು, ಇಡ್ಲಿಗೆ ಇರ್ಬೋದು, ದೋಸೆಗೆ ಇರ್ಬೋದು, ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು, ತುಂಬ 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 ಚೆನ್ನಾಗಿರುತ್ತೆ. ನಾನು ಈಗಲೇ ಮತ್ತೆ ಒಂದು ಕುಕ್ಕಿಂಗ್ ವಿಡಿಯೋ ಹಾಕಿದ್ದೀನಿ ಅಂತಂದರೆ ಎಕ್ಸ್ಪೆಷಲಿ ನಿಮಗೂ ಕೂಡ ತಿಳಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡಿ ಹಾಕಿದ್ದೀನಿ ಅಂತಂದರೆ ಇದರ ರುಚಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಕಡಿಮೆ ಇಂಗ್ರೀಡಿಯಂಟ್ಸ್ ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ. ಸೊ ಹಾಗಾದರೆ ಇಷ್ಟು ಚೆನ್ನಾಗಿರೋ ಅಂತಹ ಚಟ್ನಿನ ಮಾಡೋದು ಹೇಗೆ ನೋಡ್ಕೊಬನ್ನಿ. ನಾನಿಲ್ಲಿ ಟೊಮೆಟೊ ಕಾಯಿ, ತುಂಬ ಕಾಯಿ ಇರುತ್ತಲ್ವ ಹಸಿರು ಕಾಯಿ, ತುಂಬ ಕಾಯಿ ಇರುವಂತಹ ಟೊಮೆಟೊ ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 4 ಟೊಮೆಟೊ ಅಂತಂದರೆ ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡ್ರೆ ನಡೆಯುತ್ತೆ. ನಾನು ಸ್ವಲ್ಪ ಏನು ಖಾರ ಕಮ್ಮಿ ಇರೋದ್ರಿಂದ ಈ ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಇನ್ನು ಜೀರಿಗೆ 1 ಟೀಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ಹುಣಸೆಹಣ್ಣು ನೀವೆಷ್ಟು ಮಾಡ್ತೀರಾ ನೋಡಿಕೊಂಡು ತೊಗೋಬೇಕಾಗತ್ತೆ, ಮತ್ತು ಬೆಳ್ಳುಳ್ಳಿ ಒಂದು 4 ಹೆಸಳು ಬೆಳ್ಳುಳ್ಳಿ, ಹಾಗೆ ಬೆಲ್ಲ ರುಚಿಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲ. ಖಾರ ಮತ್ತು ಬೆಲ್ಲ ಟೇಸ್ಟ್ ಯಾವ ರೀತಿ ಇರುತ್ತೆ ಕಾಂಬಿನೇಷನ್ ಅಂತ ಅನ್ನೋದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ನೋಡೋಣ ಬನ್ನಿ. ನೆಕ್ಸ್ಟು ಈಗ ನಾನು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ, ಒಂದು 2 ಟೀಸ್ಪೂನಷ್ಟು. ಈಗ ನನಗೇನು ಹೇಳಿದೆ, ಹಸಿ ಟೊಮೆಟೊ ಕಾಯಿ ಇರ್ಬೋದು, ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನು ಎಲ್ಲವನ್ನು ಹಾಕ್ತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ಹೇಳಿದ್ದಂತಹ ರೆಸಿಪಿ, ನೋಡೋಣ ಅಂತ ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ಟೇಸ್ಟಿನೂ ಅಷ್ಟೇ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿತ್ತು. ಹಾಗಾಗಿ ನಿನ್ನೆ ಹೇಗೋ ಮಾರ್ಕೆಟಿಗೆ ಹೋಗಿದ್ವಿ ಸಿಕ್ಬಿಡ್ತಲ್ಲ, ಮತ್ತು ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡ್ರೆ ಹಣ್ಣಾಗಿ ಹೋಗ್ಬಿಟ್ರೆ ಟೊಮೆಟೊ ಕಾಯಿ ಅಂತ ಅಂದ್ಬಿಟ್ಟು ರಾತ್ರಿನೇ ಮಾಡಿಬಿಟ್ಟೆ. ಹಾಗಾಗಿ ಹೇಗಿದ್ರು ನಮ್ಮ ಫ್ಯಾಮಿಲಿ ಏನು ಯೂಟ್ಯೂಬ್ ಫ್ಯಾಮಿಲಿ ಇದೆ, ಸೊ ನೀವು ಮಾಡಲಿ ಅಂತಂದ್ಬಿಟ್ಟು ಈಗ ನಾನು ಎಲ್ಲ ಹಾಕಿದ್ದೀನಿ. ಕ್ಲೋಸ್ ಮಾಡಿದೆ, ಒಂದು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಇದು ವೀಡಿಯೋನ ನಾನು ಸ್ಪೀಡ್ ಮಾಡಿದ್ದೀನಿ, ಹಾಗಾಗಿ ಬೇಗ ಇಟ್ಟು ಬೇಗ ತೆಗೆದೆ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಸಣ್ಣ ಉರಿನಲ್ಲೇ, ತುಂಬ ಸಣ್ಣ ಉರಿ ಇರಲಿ, ಮತ್ತು ಕ್ಲೋಸ್ ಮಾಡಿಬಿಡೋಣ. ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿರಬೇಕು, ಹಾಗೆ ತೆಗೆದು ಕೈ ಆಡಿಸ್ತಾ ಇರಬೇಕು, ಏಕೆಂದರೆ ಟೊಮೆಟೊ ಕಾಯಿ ಅದು ನೀರಿನ ಅಂಶ ಏನಿರುತ್ತೆ ಅದು ಬಿಡುತ್ತೆ. ಮತ್ತು ನೋಡಿ, ನಾನು ಲಾಸ್ಟ್ ಇನ್ನೇನು ಸ್ವಲ್ಪ ತೆಗಿಬೇಕು ಟೊಮೆಟೊ ಕಾಯಿ ಎಲ್ಲ ಬೆಂದಿದೆ ಅಂದಾಗ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸಾಲ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಸಾಲ್ಟ್ ಬೇಕಾಗುತ್ತೆ ಅಷ್ಟು ಸಾಲ್ಟ್ ಹಾಕ್ಕೊಳ್ಬೋದು.
ಸೊ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ, ಅಂದರೆ ಟೊಮೆಟೋಕಾಯಿ ಬೆಂದಿದೆ. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಒಂದು 5 ಮಿನಿಟ್ಸ್ ಬೇಯಿಸೋಣ. ಈಗ ಆಲ್ಮೋಸ್ಟ್ ಟೊಮೆಟೋಕಾಯಿ ಬೆಂದಿದೆ, ನೀರು ಬಿಟ್ಟಿದೆ, ಮತ್ತು ಆಮೇಲೆ ಎಣ್ಣೆನಲ್ಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಸಿಮೆಣಸಿನ್ಕಾಯಿ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇವೆಲ್ಲ ಎಣ್ಣೆನಲ್ಲಿ ಬೆಂದಷ್ಟು ರುಚಿ ಹೆಚ್ಚಿರುತ್ತೆ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ತಣ್ಣಗಾಗಲಿ, ಇದು ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಈಸಿ, ಫಟಾಫಟ್ ಅಂತ ಆಗೋಗ್ಬಿಡುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ ಅದಚ್ಚಬೇಕು ಇದಚ್ಚಬೇಕು ಅನ್ನೋ ಏನೂ ತಲೆಬಿಸಿ ಇಲ್ಲ. ಬೇಗ 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 ಕ್ವಿಕ್ಕಾಗಿ ಟೊಮೆಟೊ ಕಾಯಿ ಇತ್ತು ಅಂತ ಅಂದರೆ ಕ್ವಿಕ್ಕಾಗಿ ರುಚಿಯಾಗಿ ಟೇಸ್ಟಿಯಾಗಿ. ನನ್ನ ಮಗಳು ಆಲ್ರೆಡಿ ಕಾಯ್ತಾ ಇದ್ದಾಳೆ, ಅವಳಿಗೂ ಸ್ವೀಟ್ ಇರುತ್ತೆ ಮತ್ತು ಖಾರ ಇರುತ್ತೆ, ಹಾಗಾಗಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ರೈಸ್ ಮತ್ತು ಮುದ್ದೆ, ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ನಿಮಗೂ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿದ್ರಲ್ವಾ ಹೇಗಿತ್ತು ಚಟ್ನಿ? ಮೋಸ್ಟ್ಲಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನಾವು ಮಾಡ್ಕೊಂಡು ತಿಂದಿರೋದ್ರಿಂದ ಸೊ 100%, 100%ಗೆ 100% ಚೆನ್ನಾಗಿತ್ತು. ನೆಕ್ಸ್ಟ್ ನೀವು ನಿಮ್ಮ ಮನೆಯಲ್ಲಿ ಚಟ್ನಿನ ಮಾಡಿಕೊಂಡು ಹೇಗಿತ್ತು, ಹೇಗೆ ಬಂತು, ಹೇಗಾಯಿತು ಎಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸ್ಬಹುದು. ಹಾಗೆ ಯಾವ ರೀತಿ ವೀಡಿಯೋಗಳು ಇನ್ನೂ ನಿಮಗೆ ಬೇಕು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ಒಂದು ವೀಡಿಯೋಗಳನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.